ಓಪೋ 27 ಪ್ರೋ ಪ್ಲಸ್ ಫೈನಲಿ ಲಾಂಚ್ ಆಗ್ತಿದೆ. ಈ ಸ್ಮಾರ್ಟ್ಫೋನಲ್ಲಿ ಅಂತೂ ಕಂಪ್ಲೀಟ್ ವಾಟರ್ ರೆಸಿಸ್ಟೆಂಟ್ ಕೊಡ್ತಿದ್ದಾರೆ ಆಯ್ತಾ. ಇದರಲ್ಲಿ IP69 ವಾಟರ್ ರೆಸಿಸ್ಟೆಂಟ್ ಗುರು ಯಪ್ಪ. ಗೈಸ್, ನಾನಂತೂ ಸೂಪರ್ ಡೂಪರ್ ಎಕ್ಸೈಟ್ ಆಗಿದ್ದೀನಿ ಈ ಸ್ಮಾರ್ಟ್ಫೋನ್ ಇದು ರಿವ್ಯೂ ಮಾಡಲಿಕ್ಕೆ. ಈ ಸ್ಮಾರ್ಟ್ಫೋನ್ಗಂತೂ ತುಂಬ ಅಂದರೆ ತುಂಬ ಜನ ವೇಟ್ ಮಾಡ್ತಿದ್ದಾರೆ, ನಿಮ್ಮಲ್ಲೂ ಕೆಲವು ಜನ ಈ ಸ್ಮಾರ್ಟ್ಫೋನ್ಗೆ ವೇಟ್ ಮಾಡ್ತಿರ್ಬೋದು. ಮತ್ತೆ ಯಾಕೆ ತಡೆ ಗೈಸ್, ಇವತ್ತು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡ್ತಿದ್ದೀನಿ ಈ ಸ್ಮಾರ್ಟ್ಫೋನ್ ಇದು ಓಪೋ F27 ಪ್ರೋ ಪ್ಲಸ್. ಇದು ಕ್ಯಾಮರಾ ಯಾವ ರೀತಿ ಇದೆ, ಪ್ರೊಸೆಸರ್ ಎಲ್ಲ ಯಾವುದೆಲ್ಲ ಹಾಕಿದ್ದಾರೆ ಅಂತ ಪ್ರತಿಯೊಂದು ಡೀಟೇಲ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಗೈಸ್, ಎಲ್ರಿಗೊಂದು ಚಿಕ್ಕ ರಿಕ್ವೆಸ್ಟ್ ಆಯ್ತಾ, ನಮ್ಮ 58 Tech Kannada ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ರು ನೋಡ್ತಿದ್ರೆ ಪ್ಲೀಸ್ ಆಯ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ತುಂಬ ಜನ ವಿಡಿಯೋ ನೋಡ್ತೀರಿ ಗುರು, ಸಬ್ಸ್ಕ್ರೈಬೇ ಮಾಡಲ್ಲ. ಗೈಸ್ ಪ್ಲೀಸ್ ಆಯ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯ್ತಾ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮ್ಮ ಚಾನಲ್ಗೆ. ಮತ್ತೆ ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ, ಕೆಲವು ಜನ ಅಂತೂ ಕಮೆಂಟೇ ಮಾಡಲ್ಲ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಬೇಕು, ಓಕೆನಾ? ಗೈಸ್, ಫಸ್ಟಿಗೆ ಸ್ಮಾರ್ಟ್ಫೋನ್ ಇದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ನೋಡಿ. ಬ್ಯಾಕ್ ಸೈಡ್ ಅಂತೂ ಡಿಸೈನ್ ಸಖತ್ತಾಗಿದೆ ಗುರು, ತುಂಬಾ ಪ್ರೀಮಿಯಂ ಆಗಿ ಕಾಣ. ನೆಕ್ಸ್ಟ್ ಇದು ಎರಡು ಕಲರ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು, ಇದೇ ಎರಡು ಕಲರ್ ವೇರಿಯಂಟ್ ಅಲ್ಲಿ ಇದು ಲಾಂಚ್ ಆಗ್ತಿದೆ. ಬ್ಯಾಕ್ ಅಲ್ಲಿ ನಿಮ್ಗೆ ಲೆದರ್ ಫಿನಿಶಿಂಗ್ ಸಿಗ್ತಿದೆ. ನನಗಂತೂ ಈ ಪಿಂಕ್ ಕಲರ್ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಕಲರ್ ವೇರಿಯಂಟ್ ಅಲ್ಲಿ ಬರ್ಬೋದಂತ ಲೀಕ್ಸ್ ಇದೆ, ಬ್ಲೂ ಕಲರ್ ಅಲ್ಲಿ ಬರ್ಬೋದಂತ ಲೀಕ್ಸ್ ಇದೆ, ಗ್ಲಾಸ್ ಬ್ಯಾಕ್ ಇರುತ್ತೆ ಅಂತಂದ್ರೆ. ಗೈಸ್, ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ಫೋನ್ ಇದು ಡಿಸ್ಪ್ಲೇ ನೋಡೋದಾದ್ರೆ, ಇದರಲ್ಲಿ 6.7 inch ಇದು 3D ಕರೋಲ್ ಡಿಸ್ಪ್ಲೇ ಸಿಗ್ತಿದೆ, ಮತ್ತೆ 120Hz ರಿಫ್ರೆಶ್ ರೇಟ್ ಸಹ ಇದೆ. ಡಿಸ್ಪ್ಲೇ ಅಂತೂ ಪ್ರೀಮಿಯಂ ಡಿಸ್ಪ್ಲೇ ಹಾಕಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಹ ಇದೆ ಆಯ್ತಾ ಫ್ರಂಟ್ ಅಲ್ಲಿ. ಇದರಲ್ಲಿ 5000mAh ಬ್ಯಾಟರಿ ಇರುತ್ತೆ, ಮತ್ತೆ 67W ಇದು ಚಾರ್ಜರ್ ಇರುತ್ತೆ. ಇದರಲ್ಲಿ ಚಾರ್ಜರ್ ಅಂತೂ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಮಾಡುತ್ತೆ ಆಯ್ತಾ ಈ ಮೊಬೈಲ್ ಅಲ್ಲಿ. ಈ ಸ್ಮಾರ್ಟ್ ಫೋನ್ ಇದು ಮೈನ್ ಆರ್ಟ್ ನೋಡೋಣ ಪ್ರೊಸೆಸರ್ ಅನ್ನ. ಇದರಲ್ಲಿ ಮೀಡಿಯಾಟೆಕ್ 7050 ಪ್ರೊಸೆಸರ್ ಸಿಗ್ತಿದೆ ಇದರಲ್ಲಿ. ಇದೊಂದು ಒಳ್ಳೆ ಪ್ರೊಸೆಸರ್ ಆಯ್ತಾ, ಇದು ಸ್ಮೂತ್ ಆಗಿ ರನ್ ಆಗುತ್ತೆ ಮೊಬೈಲ್. ಇದರಲ್ಲಿ ನೀವು ಜಾಸ್ತಿ BGMI ಎಲ್ಲ ಗೇಮ್ ಆಡಿದ್ರೆ ಸ್ವಲ್ಪ ಲ್ಯಾಗ್ ಆಗ್ಬೋದು. ಫ್ರೀ ಫೈರ್ ಗಂತೂ ಏನೇ ಪ್ರಾಬ್ಲಮ್ ಇಲ್ಲ ಆಯ್ತಾ, ಎಷ್ಟು ಬೇಕಾದ್ರೆ ಆಡ್ಬೋದು ಫ್ರೀ ಫೈರ್ ಪ್ಲೇಯರ್ಸ್ ಈ ಮೊಬೈಲ್. ಇದರಲ್ಲಿ ಮೈನ್ ಹೈಲೈಟ್ ಮಾಡ್ತಿರೋದು ವಾಟರ್ ರೆಸಿಸ್ಟೆಂಟ್ ಆಯ್ತಾ. ನಾನಂತೂ ಇದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದು, IP69 ವಾಟರ್ ರೆಸಿಸ್ಟೆಂಟ್ ಇಷ್ಟರ ತನಕ ಈ ಪ್ರೈಸ್ ರೇಂಜ್ ಅಲ್ಲಿ ಯಾವ ಸ್ಮಾರ್ಟ್ಫೋನ್ ಅಲ್ಲಿ ಸಹ IP69 ವಾಟರ್ ರೆಸಿಸ್ಟೆಂಟ್ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಈ ಸ್ಮಾರ್ಟ್ಫೋನ್ ಅಲ್ಲಿ ಸಿಕ್ತಿರೋದಾಯ್ತಾ. ಇದಕ್ಕೆ ಅಂತೂ ಓಪೋ ಬ್ರ್ಯಾಂಡ್ ಗೆ ಆಸಮ್ ಅಂತ ಹೇಳ್ಬೋದಾಯ್ತಾ. ಈ F-Series ಮತ್ತೆ ಇನ್ನೊಂದು ರೆನೋ ಸೀರೀಸ್ ಉಂಟಲ್ಲ, ಅದರಲ್ಲಿ ಏನಾದರೂ ಯುನಿಕ್ ಫೀಚರ್ಸ್ ಒಂದಿಗೆ ಲಾಂಚ್ ಮಾಡ್ತಿರ್ತಾರೆ ಓಪೋದವರು. ನೆಕ್ಸ್ಟ್ ಇದರ ಕ್ಯಾಮರಾ ನೋಡೋಕೆ ಹೋದ್ರೆ, ಇದರಲ್ಲಿ ಬ್ಯಾಕ್ ಅಲ್ಲಿ ಎರಡೆರಡು ಕ್ಯಾಮ್ರಾ ಸಿಗ್ತಿದೆ. ಅದರಲ್ಲಿ ಮೈನ್ ಸೆನ್ಸರ್ 64MP ಇದು, ಇನ್ನೊಂದು 2MP ಅದು ಡೆಪ್ ಸೆನ್ಸರ್ ಸಿಗ್ತಿದೆ. ಕ್ಯಾಮರಾ ಏನು ಅಷ್ಟೊಂದು ಹೈಲೈಟ್ ಮಾಡ್ತಿಲ್ಲ, ಒಂದು ಒಳ್ಳೆ ಕ್ಯಾಮರಾನ ಹಾಕಿರ್ತಾರೆ ಬ್ಯಾಕ್ ಸೈಡ್. ಗೈಸ್, ಇದರಲ್ಲಿ ಫ್ರಂಟ್ ಅಲ್ಲಿ ಉಂಟಲ್ಲ 32MP ಕ್ಯಾಮರಾ ಇದ್ರೂ ಇರ್ಬೋದು, ಇಲ್ಲಾದ್ರೆ 16MP ಕ್ಯಾಮರಾ ಇದ್ರೂ ಇರ್ಬೋದು ಆಯ್ತಾ. ಫ್ರಂಟ್ ಕ್ಯಾಮರಾ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಆಯ್ತಾ. ನನ್ಗನ್ಸ್ದಂಗೆ ಫ್ರಂಟ್ ಅಲ್ಲಿ ಒಂದು ಒಳ್ಳೆ ಕ್ಯಾಮರಾ ಹಾಕಿರ್ತಾರೆ ಆಯ್ತಾ. ಓಪೋ F-Series ಅಲ್ಲಿ ಒಂದು ಒಳ್ಳೆ ಕ್ಯಾಮರಾ ಹಾಕ್ತಾರೆ. ಈ ಮೊಬೈಲ್ ಅಲ್ಲಿ 3 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಮತ್ತೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ 3 ವರ್ಷ ಸಿಗುತ್ತೆ. ಗೈಸ್, ಇದಿಷ್ಟು ಈ ಸ್ಮಾರ್ಟ್ಫೋನ್ ಇದು ಕಂಪ್ಲೀಟ್ ಡೀಟೇಲ್ ರಿವ್ಯೂ. ಈ ಸ್ಮಾರ್ಟ್ಫೋನ್ ನೀವು ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಆರಾಮಾಗಿ ತಗೋಬೋದಾಯ್ತಾ. ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಸಿಗ್ತಿದೆ, ಒಳ್ಳೆ ಸ್ಪೆಸಿಫಿಕೇಶನ್. ನನಗೆ ಅನ್ಸಂಗೆ ಈ ಸ್ಮಾರ್ಟ್ಫೋನ್ 35,000-30,000 ಒಳಗಡೆ ಲಾಂಚ್ ಆಗ್ಬೋದಾಯ್ತಾ. ಗೈಸ್, ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ. ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನೀವು ನೋಡ್ತಿರ್ಬೋದು. ಮತ್ತು ಬೆಲ್ ಬಟನ್ ಎಲ್ಲರೂ ಆಲ್ಗೆ ಸೆಟ್ ಮಾಡ್ಕೊಂಡಿರಿ ಪ್ಲೀಸ್ ಆಯ್ತಾ. ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋ ನೋಡ್ತೀರಿ ಮಾರೆ, ಸಬ್ಸ್ಕ್ರೈಬ್ ಮಾಡೋದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾರೆ ಆಯ್ತಾ. ಇನ್ನೊಂದು ನಂದು ಬ್ಲಾಗ್ ಚಾನಲ್ ಇದೆ Vigu58 ಅಂತ, ಅದರಲ್ಲೂ ಸಹ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಹಾಕ್ಲಿಕ್ಕಿದೆ. ಪ್ಲೀಸ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ. ಬೆಲ್ ಬಟನ್ ಎಲ್ಲರೂ ಆಲ್ಗೆ ಸೆಟ್ ಮಾಡ್ಕೊಂಡಿರಿ. ಗೈಸ್, ಇನ್ನೊಮ್ಮೆ ಸಿಗೋಣ ಆಯ್ತಾ, ಇನ್ನೊಂದು ಸ್ಪೆಷಲ್ ವಿಡಿಯೋ. ಅಷ್ಟರ ತನಕ ಖುಷಿ ಖುಷಿಯಿಂದ ನಂಗರ್ತಾ ಲೈಫನ್ನು ಎಂಜಾಯ್ ಮಾಡಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.